ಚಿಕ್ಕಮ್ಮನಹಳ್ಳಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯು ನಡೆಯಿತು. ಈ ಸಭೆಯಲ್ಲಿ ವಾರ್ಷಿಕ ಮಹಾಸಭೆಯ ಆಹ್ವಾನ ಪತ್ರಿಕೆಯನ್ನು ಓದಿ ಅಂಗೀಕರಿಸುವುದು, 2018-19 ಸಾಲಿನ ಆಡಿಟಾದ ಲಾಭ ನಷ್ಟ ಆಸ್ತಿ ಜವಾಬ್ದಾರಿ ಜಮಾ ಖರ್ಚು ಓದಿ ಪರಿಶೀಲಿಸಿ ಅಂಗೀಕರಿಸಲಾಯಿತು, 2019-20 ಸಾಲಿನ ಅಂದಾಜು ಮುಂಗಡ ಪತ್ರ ಮಂಜೂರು ಬಜೆಟ್ ಮಂಜೂರು ಮಾಡುವುದರ ಬಗ್ಗೆ ಸಂಘದ 2019-20 ಸಾಲಿಗೆ ಲೆಕ್ಕ ಪರಿಶೋಧನೆ ಮಾಡಲು ಲೆಕ್ಕ ಪರಿಶೋಧಕರನ್ನು ಆಯ್ಕೆ ಮಾಡುವ ಬಗ್ಗೆ ಸಮಗ್ರ ಬೈಲಾ ತಿದ್ದುಪಡಿಯ ಬಗ್ಗೆ ಅಧ್ಯಕ್ಷರ ವಿಷಯಗಳು ಮತ್ತು ಅರಸೀಕೆರೆ ಕ್ಷೇತ್ರದ ಶಾಸಕರು ಕೆಎಂ ಶಿವಲಿಂಗೇಗೌಡರ ಹೆಸರು ಕರಪತ್ರದಲ್ಲಿಲ್ಲದ ಕಾರಣ ಹೆಸರನ್ನು ಏಕೆ ಹಾಕಿಸಿಲ್ಲ ಎಂದು ಕೆಲವು ಜನ ಚರ್ಚೆ ಮಾಡಿದರು. ಕೆಲವು ಅಭಿಮಾನಿಗಳು ಕರಪತ್ರಕ್ಕೆ ಗೌಡರ ಹೆಸರನ್ನು ಹಾಕಿ ಬೇಕಾಯಿತು, ಏಕೆ ಹಾಕಿಸಿಲ್ಲ ಅಂತ ಹೇಳಿ ಸ್ವಲ್ಪ ಹೊತ್ತು ಸಭೆಯಲ್ಲಿ ಅಶಾಂತಿ ನಡೆಯಿತು. ಮಧ್ಯಪ್ರವೇಶಿಸಿ ಕರಪತ್ರದಲ್ಲಿ ಶಾಸಕರ ಹೆಸರು ಕೈಬಿಟ್ಟಿರುವುದು ನನ್ನ ಮನಸ್ಸಿಗೂ ಕೂಡ ನೋವಾಗಿದೆ, ತಪ್ಪಾಗಿದೆ, ಮುಂದೆ ಯಾವುದೇ ಕಾರ್ಯಕ್ರಮದಲ್ಲಿ ಈ ರೀತಿ ಮಾಡುವುದಿಲ್ಲ ಎಂದು ಕೆಆರ್ ಓಂಕಾರಮೂರ್ತಿ ಮೇಲ್ವಿಚಾರಕರು HDCC ಬ್ಯಾಂಕ್ ವ್ಯವಸ್ಥಾಪಕರು ಸಮಾಧಾನಪಡಿಸಿದರು. ಎಪಿಎಂಸಿ ಮಾಜಿ ಅಧ್ಯಕ್ಷ ಕೆಬಿ ನಾಗರಾಜ್ ಅವರು ಈ ಸಭೆಯನ್ನು ಕುರಿತು, ಖಾತೆ ತೆರೆದಿರುವಂತಹ ರೈತರಿಗೆ ಸಾಲ ಕೊಡುವುದು ಖಚಿತ, ರೈತರು ಸಮಾಧಾನದಿಂದ ಸರ್ಕಾರದಿಂದ ಹಣ ಬರುವ ತನಕ ಸಮಾಧಾನದಿಂದಿರಬೇಕು, ರೈತರಿಗೆ ಕೊಡಬೇಕು ಎಂಬ ಆದ್ಯತೆ ಇದೆ, 1 ಎಕರೆ ಹೊಂದಿರುವ ರೈತರಿಗೆ ಇಷ್ಟು, 4 ಎಕರೆ 5 ಎಕರೆ ಹೊಂದಿರುವ ರೈತರಿಗೆ ಇಷ್ಟು ಅಂತ ಹೇಳಿ ಸರ್ಕಾರದಿಂದಲೇ ಸುತ್ತೋಲೆ ಇದೆ, ರೈತರು ಇದನ್ನು ತಿಳಿದುಕೊಳ್ಳಬೇಕು ಎಂದು ಮಾತನಾಡಿದರು. ಕೆಆರ್ ಓಂಕಾರಮೂರ್ತಿ ಮೇಲ್ವಿಚಾರಕರು ಮಾತನಾಡಿ, ಸರ್ಕಾರದಿಂದ ಬರುವಂತಹ ಹಣದಲ್ಲಿ ರೈತರಿಗೆ ಯಾವುದೇ ಮೋಸ ಮಾಡುವಂತಿಲ್ಲ, ಈ ಬ್ಯಾಂಕ್ ಇರುವುದೇ ರೈತರಿಗೋಸ್ಕರ, ರೈತರು ಸಹಕರಿಸಬೇಕು, ಈ ಬ್ಯಾಂಕಿಗೆ ಮಾಜಿ ಪ್ರಧಾನಿಗಳಾದ HD ದೇವೇಗೌಡರ ಸಹಕಾರ, ಈ ಕ್ಷೇತ್ರದ ಶಾಸಕರು KM ಶಿವೇಗೌಡರ ಸಹಕಾರ ಹೆಚ್ಚಿನ ಕೊಡುಗೆ ಇದೆ, ಅರ್ಜಿಗಳು ಜಾಸ್ತಿಯಾದಂಥ ಸಂದರ್ಭದಲ್ಲಿ ರೈತರೇ ಸಮಾಧಾನದಿಂದ ಸಹಕರಿಸಬೇಕು ಎಂದು ಮಾತನಾಡಿದರು. ಬಂಡಿಗೌಡ ರಾಜಣ್ಣ, ಜಿಲ್ಲಾ ಪಂಚಾಯಿತಿ ಮಾಜಿ ಉಪಾಧ್ಯಕ್ಷರು ಮಾತನಾಡಿ, ಈ ಸಭೆಯಲ್ಲಿ CR ಚಿಕ್ಕರಂಗಪ್ಪ, ದೊಡ್ಡಮ್ಮ, ಚೆನ್ನಬಸಪ್ಪ, ಭೋಜಾನಾಯ್ಕ್, ಗಂಗಪ್ಪ, ಮರುಳಪ್ಪ, ಬಸವರಾಜಪ್ಪ, NK ನೀಲಕಂಠಪ್ಪ, ಎನ್ ಮಹೇಶ್, ರತ್ನಮ್ಮ ಗಾರ್ಮೆಂಟ್ಸ್ ಮತ್ತು ಆಶಾಲತಾ ಸಹಕಾರಿ ಅಭಿವೃದ್ಧಿ ಅಧಿಕಾರಿಗಳು, HD ಶಿವಣ್ಣನವರು, ಸಹಾಯಕ ಸಂಘಗಳ ಹಿರಿಯ ಲೆಕ್ಕ ಪರಿಶೋಧಕರು, ಹೆಚ್ಚಿನ ಸಂಖ್ಯೆಯಲ್ಲಿ ರೈತರು ಸೇರಿದ್ದರು. 100-150 ಕೋಟಿ ಠೇವಣಿ ಸಂಗ್ರಹಣೆ ಮಾಡಿರ್ತಾರೆ. ಏನ್ ಮಾಡಿರ್ತಾರೆ ಅದು? ಆ ಸದಸ್ಯದೇ ದುಡ್ಡು. ಅವರು ಇನ್ನೊಂದು ಬ್ಯಾಂಕ್ ಕಡೆ ಹೋಗೋದಿಲ್ಲ. DCC ಬ್ಯಾಂಕ್ ನಾವೇನಾದ್ರು ಒಂದು ಲಕ್ಷ ಸಾಲ ಬೇಕು, ನಾವು DCC ಬ್ಯಾಂಕ್ ಹೋಗ್ಬೇಕು ಇಲ್ಲಿ. ಯಾಕೆಂದ್ರೆ ನಮ್ಗೆ ದುಡ್ಡಿಲ್ಲ. ಅವರು DCC ಬ್ಯಾಂಕ್ ಅಲ್ಲ, ಯಾವ ಬ್ಯಾಂಕ್ ಕಡೆ ಹೋಗಲ್ಲ. ಸಹಕಾರ ಸಂಘದವರು ಅವರಲ್ಲೇ ಬೇಕಾದಷ್ಟು ದುಡ್ಡು ಇರುತ್ತೆ, ನೀಡ್ಫುಲ್ಲು, ಎಷ್ಟು ಬೇಕಷ್ಟು ಸಾಲ ಕೊಟ್ಟು ಇನ್ನೂ ದುಡ್ಡನ್ನ ಬೇರೆ ಬ್ಯಾಂಕ್ ಅಲ್ಲಿ ತೊಡಸಿರ್ತಾರೆ ಅವರು. ಅಷ್ಟು ದುಡ್ಡು ಅವರಲ್ಲಿದೆ. ನಮ್ಮಂದರೆ ಅವ್ರ ಸಹಕಾರ ಸಂಘ ಆ ಮಟ್ಟಕ್ಕಲ್ಲಿ ಬೆಳೆದಿರ್ಬೇಕಾಗಿರ್ತಾರೆ. ಅವ್ರ ಹೆಂಗೆ ಅಂದ್ರೆ 10,000-10,000 ಎಕರೆ ಜಮೀನು ಮಾಡ್ಕೊಂಡಿರ್ತಾರೆ ಇಲ್ಲಿ. ಅಷ್ಟೇ ಅಲ್ಲ, ಹೋಗಿ ಈಗ ನಾವು 26 ಲಕ್ಷ ನಾವು ಸಾಲ ಇದು ಸಾಲ ನಷ್ಟ ನಷ್ಟ ಹೋಗಿ 2 ಲಕ್ಷ ಮಾತ್ರ. ಮುಂದಿನ ವರ್ಷಕ್ಕೆ ನಾವು ಲಾಭದಲ್ಲಿ ಬರ್ತೀವಿ. ನಮ್ ಸಂಘ ಯಾವುದು ಇದ್ರದಲ್ಲ ನಷ್ಟ ಇರೋದಿಲ್ಲ. 28 ಲಕ್ಷ ಹಿಂದಿನಿಂದಲೂ ಸಾಲ ಇದು ನಷ್ಟದಲ್ಲಿಂದ ಎಷ್ಟು ವರ್ಷದಿಂದ ಇತ್ತು? 10 ವರ್ಷದಿಂದ ನಡೀತಾ ಇತ್ತು. 28 ಲಕ್ಷ 28 ಲಕ್ಷನ ಈಗ ಎಲ್ಲ ಮುಗಿಸಿ ಈಗ ಮುಂದಿನ ವರ್ಷ ಅದು ಲಾಭದಲ್ಲಿ ಬಂದ್ಬಿಡ್ತೀವಿ. ಈ ವರ್ಷದ 6 ಲಕ್ಷ ಕಳೆದ್ಬಿಟ್ಟು ಇನ್ನ 2 ಲಕ್ಷ ಮಾತ್ರ ಸಾಲ ಇದು ನಷ್ಟ ಇದೆ. ನಮ್ಮ ಗ್ರಾಮಗಳಿಗೆ ಕೆಲವು ಗ್ರಾಮಗಳಿಗೆ ಇದನ್ನ ಅಂಬಿಕೊಂಡು ಯಾವ ರೀತಿ ಮಾಡಬೇಕು ಅಂತ ಒಂದು ಮನವರಿಕೆ ಕನಿಷ್ಠ ಜ್ಞಾನ ಇಲ್ಲದಂತ ವ್ಯಕ್ತಿಗಳಿಗೆ ನೀವು ತಿಳುವಳಿಕೆ ಕೊಡ್ಬೇಕಾಗಿರೋ ನಿಮ್ಮ ಧರ್ಮ ಅಂತ ಹೇಳಿ ನಾನು ಈ ಸಂದರ್ಭದಾಗ ಹೇಳಕ್ಕೆ ಇಷ್ಟಪಡ್ತೇನೆ. ಯಾಕಂದ್ರೆ ಈಗ ನೋಡ್ರಿ, ಕೇವಲ 3% ಬಡ್ಡಿ ಸಿಗುತ್ತೆ ಅನ್ನೋದಾದ್ರೆ ಯಾಕೆ ನಾವು ಮಾಡಬಾರ್ದು? ಯಾಕೆ ನಾವು ತಗೋಬಾರ್ದು? ಈಗ ಸೊಸೈಟಿನಲ್ಲಿ ಎಲ್ಲರಿಗೂ ಆ ಮಟ್ಟಕ್ಕೆ ಇವತ್ತು ಎಷ್ಟು ಒಂದು 49 ಲಕ್ಷ ರೂಪಾಯಿ ಸಾಲನ 171 ಜನಕ್ಕೆ ಕಳೆದ ಬಾರಿ MLA ಬಂದು ಪಾರದರ್ಶಕವಾಗಿ ಹಂಚಿಕೊಟ್ರು. ಅದರಲ್ಲಿ ಯಾರು ಏನು ಮಾತಾಡ್ದಂಗೆ ಮಾಡಿಕೊಟ್ರು. ಯಾರು ವೈಯಕ್ತಿಕವಾಗಿ ಯಾರೇ ಒಬ್ಬರೇ ಬೆನಿಫಿಟ್ ತಗೊಳಕ ಸಾಧ್ಯನೇ ಆಗಲಿಲ್ಲ, ಸಾಧ್ಯನೇ ಇಲ್ಲ. ಅದು ನಾವು ಕಂಡಿರೋ ಸತ್ಯ. ಈ ಸತ್ಯ ಕಂಡು ಕೂಡ ನಾವು ಮತ್ತೆ ಸುಳ್ಳು ಅಂತ ಹೇಳಿ ನಿಮ್ಮ ದಾರಿ ತಪ್ಪಿಸೋ ಕೆಲಸ ನಾವು ಮಾಡೋಕ್ಕೆ ಯಾರು ಮುನ್ನಡೆಯಲು ಇಷ್ಟಪಡಬಾರ್ದು. ನಾವು ಮುಂದೆ ಈಗ ರಾಜಣ್ಣ ಹೇಳಿದಂಗೆ ಮತ್ತೆ ನಾವು ಈ ಸ್ವಸಹಾಯ ಸಂಘಗಳಿಂದ ನಮ್ಮಲ್ಲಿ ಈಗ ಕೆಲವು ಫಿಕ್ಸೆಡ್ ಇಡ್ಬೇಕಂದ್ರೆ ನಾವು ಬ್ಯಾಂಕಿಗೆ ಹೋಗಿರ್ಬೇಕು. ಈ ಸೊಸೈಟಿ ಬಗ್ಗೆ ನಿಮ್ಮೂ ಕೆಲವರಿಗೆ ಅಸಮಾಧಾನ ಇದೆ. ಏನು ಫಿಕ್ಸೆಡ್ ಇಟ್ಟರೆ ಹೆಂಗು ಏನು ಅನ್ನೋ ಒಂದು ಅನುಮಾನ ಇದೆ. ಅದನ್ನ ಎಲ್ಲ ನಾವು ಮೇಲ್ವಿಚಾರಕರು ಇರ್ಬೋದು, ನಮ್ಮ ಕಾರ್ಯದರ್ಶಿಗಳು ಇರ್ಬೋದು, ಈ ಆಡಳಿತ ಮಂಡಳಿ ಇರ್ಬೋದು, ಇದೆಲ್ಲದೂ ಸ್ವಲ್ಪ ಆಧಾರ್ ಕಾರ್ಡು ಮತ್ತು
ರೇಷನ್ ಕಾರ್ಡ್. ತಮ್ಮ ಹೆಸರು? ನನ್ನ ಹೆಸರು ಆರ್ ಆರ್ ಬಸವರಾಜಪ್ಪ, ಹಾಲಿ ನಿರ್ದೇಶಕರು, ಸಹಕಾರ ಸಂಘ ಚಿಕ್ಕಮನಹಳ್ಳಿ. ಚಿಕ್ಕಮನಹಳ್ಳಿ ನಿಮ್ಮ ಬ್ಯಾಂಕಿಂದ ಬಡವರಿಗೆ ಏನೇನು ಅನುಕೂಲ ಸಿಗ್ತವೆ ಸರ್? ನಮ್ಮ ಬ್ಯಾಂಕಿಂದ ಸಹಕಾರದಲ್ಲಿ ಸಹಕಾರ ಸಂಘದಲ್ಲಿ ಕೃಷಿಗೋಸ್ಕರವ ಬೆಳೆ ಸಾಲವನ್ನು ನಾವು ಕೊಡ್ತಾ ಇದ್ದೀವಿ. ಇದು ಬಿಟ್ಟರೆ ಇನ್ನು ಕೃಷಿಯೇತರ ಸಾಲ ಇನ್ನೂ ಕೊಟ್ಟಿಲ್ಲ, ಯಾಕೆಂದರೆ ನಮ್ಮ ಸಂಘ ಅಷ್ಟೊಂದು ಆರ್ಥಿಕವಾಗಿ ಇನ್ನೂ ಮುಂದುವರೆದಿಲ್ಲ. ಇದಾದ ನಂತರ ನಾವು ಕೊಡೋ ಅಂದಾಜು ಇದೆ. ಯಾವ್ಯಾವ ಸಿಗ್ತದೆ ಸರ್? ಅಷ್ಟೇನ ನಿಮ್ಮ ಬ್ಯಾಂಕಿಂದ ಸಿಗತ್ತ? ಕೃಷಿ ಸಾಲ ಮಾತ್ರ, ಕೃಷಿ ಬೆಳೆ ಸಾಲ ಮಾತ್ರ. ಬೆಳೆ ಸಾಲ ಮಾತ್ರ, ಬೇರೆ ಯಾವ್ದು ಪಿಗ್ನಿ ಸಾಲ ಸಿಗಲ್ವಾ? ಪಿಗ್ನಿ ಇಲ್ಲ, ಪಿಗ್ನಿ ಸಾಲ ಇಲ್ಲ. ಹೌದಾ? ಎಷ್ಟು ಎಷ್ಟು ಒಬ್ಬ ಇವತ್ತು ಆದಾಯ ಎಷ್ಟು ಸರ್ ನಿಮ್ಮ ಬ್ಯಾಂಕಿಂದ? ನಮ್ಮದು ಇವತ್ತು ಈಗ 2 ಲಕ್ಷ ಮಾತ್ರ, ಇದು ನಿವ್ವಳ ನಷ್ಟದಲ್ಲಿ ಓಡ್ತಾ ಇದೆ. ನಷ್ಟದಲ್ಲಿ 2 ಲಕ್ಷ. ಹಿಂದೆ 10 ವರ್ಷದಿಂದ 28 ಲಕ್ಷ ನಷ್ಟ ಇದ್ದಿತ್ತು. ಆ ನಷ್ಟದಲ್ಲಿ 26 ಲಕ್ಷ ನಷ್ಟವನ್ನು ನಾವು ಹೋಗಲಾಡಿಸಿದ್ದೀವಿ ನಮ್ಮ ಆಡಳಿತ ಮಂಡಳಿಯಿಂದ ವತಿಯಿಂದ. ಇನ್ನು 2 ಲಕ್ಷ ಮಾತ್ರ ನಷ್ಟ ಇದೆ, ಅದನ್ನು ಮುಂದಿನ ದಿನಗಳಲ್ಲಿ ಅದು ವೈಪಪ್ ಆಗುತ್ತೆ.